ಸಂಪುಟ ರಚನೆ ಬಗ್ಗೆ ಯಾವುದೇ ಸಲಹೆ ಕೊಡಲ್ಲ ಅಂದ್ರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. ಸಂಪುಟಕ್ಕೆ ಯಾರನ್ನ ಸೇರಿಸಿಕೊಳ್ಳಬೇಕು ಅಂತ ನಾನು ಸಲಹೆ ನೀಡಲ್ಲ. ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗುತ್ತೆ. ವಲಸಿಗರಿಗೆ ಸಚಿವಗಿರಿಯನ್ನ ಕೊಡೋದು ಹೈಕಮಾಂಡ್ನ ತೀರ್ಮಾನ ಅಂದ್ರು ಮಾಜಿ ಸಿಎಂ ಬಿಎಸ್ ವೈ. ಸಿಎಂ ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ನಾನು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವೆ ಎಂದ್ರು ಗುಂಡ್ಲುಪೇಟೆಯಲ್ಲಿ ಮಾಜಿ ಸಿಎಂ ಬಿಎಸ್ ವೈ. ಯಡಿಯೂರಪ್ಪ ಹೇಳಿಕೆ, ಸಂಪುಟ ರಚನೆ ಬಗ್ಗೆ ನಾನು ಯಾವುದೇ ಸಲಹೆ ಕೊಡಲ್ಲ, ಯಾರನ್ನ ಸೇರಿಸಿಕೊಳ್ಬೇಕು ಅಂತ ಸಲಹೆ ನೀಡಲ್ಲ ಅಂದ್ರು ಬಿಎಸ್ ವೈ. ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಚಿವ ಸಂಪುಟದ ಸದಸ್ಯರು ಯಾರಿರಬೇಕು ಅನ್ನೋದನ್ನ ಕೇಂದ್ರದ ನಾಯಕರು ಅವ್ರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಮಧ್ಯಪ್ರವೇಶ ಮಾಡೋದ್ರಲ್ಲಿ ಯಾವುದೇ ಸಚಿವನ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಬೊಮ್ಮಾಯಿಯವರು ಸ್ವತಂತ್ರ ಪೂರ್ಣ ಸ್ವತಂತ್ರ ಇದ್ದಾರೆ ಅವರು ಕುಂತು ಚರ್ಚೆ ಮಾಡಿ ಕ್ಯಾಬಿನೆಟ್ ಆಯ್ಕೆ. ನೀವೇನಾದ್ರೂ ಸಲಹೆ ಏನಾದ್ರೂ ಕೊಡ್ತೀರಾ ಸರ್ ಅವ್ರಿಗೆ? ಈಗ ಸಲಹೆ ಏನಾದ್ರೂ ಕೊಡ್ತೀರಾ ಸರ್? ಏನಿಲ್ಲ, ಉತ್ತಮ ಒಳ್ಳೆ ಕೆಲಸ ಮಾಡಲಿ. ಈಗಾಗಲೇ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವ್ರು ಮಾಡಿರೋ ಕಾರ್ಯಕ್ರಮಗಳು ಘೋಷಣೆಗಳು ಸಹ ನಾವೇನು ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ನಮ್ಮ ಕಳಕಳಿ ಇತ್ತು ಅದನ್ನ ಸಾಬೀತು ಮಾಡೋ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಲಿ ಅಂತ ಆರೈಸಿದ್ದಾರೆ. ಯಾವುದೇ ಸಲಹೆ ಕಾಂಗ್ರೆಸ್ ಅವರು ಸಚಿವರಾಗಬಹುದಾ? ಅಲ್ಲ, ಅದು ಬೊಮ್ಮಾಯಿಯವರ ಜೊತೆ ಬಿಟ್ಟಂತದ್ದು, ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ. ವಿಚಾರವಾಗಿ ತಾವು ಇದ್ದಾಗಲೂ ಸಹ ಏಕಾಂಗಿ ಆಗಿದ್ರಿ, ಅವಾಗ ಎಲ್ಲ ನೀವೇ ಪ್ರವಾಸ ಮಾಡ್ತಾ ಇದ್ರಿ, ಈಗಲೂ ಸಹ ಬಸವರಾಜ ಬೊಮ್ಮಾಯಿ ಅವರು ಬರೀ ದೆಹಲಿ ಭೇಟಿ ಇದೆ. ಅಲ್ಲ, ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಸಚಿವ ಸಂಪುಟದ ಸದಸ್ಯರು ಯಾರಿರಬೇಕು ಅನ್ನೋದನ್ನ ಕೇಂದ್ರದ ನಾಯಕರು ಅವ್ರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಮಧ್ಯಪ್ರವೇಶ ಮಾಡೋದ್ರಲ್ಲಿ ಯಾವುದೇ ಸಚಿವನ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಬೊಮ್ಮಾಯಿಯವರು ಸ್ವತಂತ್ರ ಪೂರ್ಣ ಸ್ವತಂತ್ರ ಇದ್ದಾರೆ ಅವರು ಕುಂತು ಚರ್ಚೆ ಮಾಡಿ ಕ್ಯಾಬಿನೆಟ್ ಆಯ್ಕೆ. ನೀವೇನಾದ್ರೂ ಸಲಹೆ ಏನಾದ್ರೂ ಕೊಡ್ತೀರಾ ಸರ್ ಅವ್ರಿಗೆ? ಈಗ ಸಲಹೆ ಏನಾದ್ರೂ ಕೊಡ್ತೀರಾ ಸರ್? ಏನಿಲ್ಲ, ಉತ್ತಮ ಒಳ್ಳೆ ಕೆಲಸ ಮಾಡಲಿ. ಈಗಾಗಲೇ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವ್ರು ಮಾಡಿರೋ ಕಾರ್ಯಕ್ರಮಗಳು ಘೋಷಣೆಗಳು ಸಹ ನಾವೇನು ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ನಮ್ಮ ಕಳಕಳಿ ಇತ್ತು ಅದನ್ನ ಸಾಬೀತು ಮಾಡೋ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಲಿ ಅಂತ ಆರೈಸಿದ್ದಾರೆ. ಯಾವುದೇ ಸಲಹೆ ಕಾಂಗ್ರೆಸ್ ಜೆಡಿಎಸ್ ಅವರು ಸಚಿವರಾಗಬಹುದಾ? ಅಲ್ಲ, ಅದು ಬೊಮ್ಮಾಯಿಯವರ ಜೊತೆ ಬಿಟ್ಟಂತದ್ದು, ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.